ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು March 4, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್, 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಟೆಸ್ಟನ್ನು 5ನೇ ತಾರೀಕಿನಂದು ನಾಳೆ 11 ಗಂಟೆಗೆ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂತಹ QR ಕೋಡ್ನ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್, ಸೆಲೆಕ್ಟ್ ಸೆಂಟ್ರಲ್ ಸ್ಟಾಫ್ ಕ್ಯಾನ್ ಆಪ್ಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಹಾಗೂ ಸೋಷಲ್ ಜಸ್ಟಿಸಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಕೆಲವೊಂದಿಷ್ಟು ಜನರಿಗೆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಮೈಗ್ರೇಟ್ ಆಗಲಿಕ್ಕೆ ಆಪ್ಷನನ್ನು ಕೊಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸರ್ಕಾರಿ ನೌಕರರಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ ಇಶ್ಯೂ ಏನಿದೆ ಅಂತಂದರೆ, ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು 2023 December 22 ಜಾರಿಗೆ ತರುತ್ತೆ. ಹಾಗೂ ಈ ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆಯಲ್ಲ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು 2004 ಜಾರಿಗೆ ತರಲಾಗುತ್ತೆ. January 1, 2004 ಆದಮೇಲೆ ಯಾರು ಸರ್ಕಾರಿ ನೌಕರಿಗೆ ಜಾಯ್ನ್ ಆಗ್ತಾರೆ, ಸರ್ಕಾರದ ಸರ್ವೀಸಲ್ಲಿ ಯಾರು ಜಾಯ್ನ್ ಆಗ್ತಾರಲ್ಲ ಅವ್ರಿಗೋಸ್ಕರ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸೊ ಇಲ್ಲಿರುವಂತಹ ಬದಲಾವಣೆಗಳು ಏನಿದ್ದಾವೆ ಅಂತ ನಾವು ತಿಳ್ಕೊಳ್ಬೇಕು. ಯಾವಾಗ ಜಾರಿಗೆ ತಂದಾರೆ ಅನ್ನೋದು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಇನ್ ಜನರಲ್ ಆಗಿ 2004 ಇದು ಬಂದಿದೆ ಅಂತ ಕ್ಲಿಯರ್ ಆಗಿದ್ದರೆ ಸಾಕು. ಸಿ, ಇಲ್ಲಿ ಪ್ರೆಸೆಂಟ್ ಅಪ್ಡೇಷನ್ ಏನಂತಂದರೆ, ಸೆಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಮಾತ್ರ ಅಲೋ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, January 1, 2004 ಆದ ಮೇಲೆ ಯಾರು ಸರ್ವೀಸಲ್ಲಿ ಜಾಯ್ನ್ ಆಗಿರ್ತಾರೆ, ಗೌರ್ಮೆಂಟ್ ಸರ್ವೀಸಲ್ಲಿ ಇರ್ತಾರಲ್ಲ, ಅವರ ಪೋಸ್ಟ್ ನೋಟಿಫಿಕೇಷನ್ನು 2004 ಒಳಗಾಗಿರಬೇಕು ಅಥವಾ ಅವರ ಒಂದು ಸರ್ವಿಸ್ಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ ಮೊದಲಾಗಿದ್ದರೆ ಮಾತ್ರ ಅವ್ರಿಗೆ ಆಪ್ಷನನ್ನು ಕೊಡ್ತಾ ಇದ್ದಾರೆ ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಮೈಗ್ರೇಟ್ ಆಗ್ಬೋದು. ಒಂದು ವೇಳೆ ನೋಟಿಫಿಕೇಷನ್ 2004 ಆದ ಮೇಲೆ ಬಂದಿದ್ದರೆ ಅವರು ಯಾರೂ ಸಹ ಮೈಗ್ರೇಟ್ ಆಗುವಂಥ ಆಪ್ಷನ್ ಇಲ್ಲ. ಇಷ್ಟು ನಿಮಗೆ ಕ್ಲಿಯರ್ ಆಯಿತು. ಇದು ಪ್ರೆಸೆಂಟ್ ಅಪ್ಡೇಷನ್ ಅಥವಾ ಸರ್ಕಾರ ಅನೌನ್ಸ್ ಮಾಡಿರೋ ಪ್ರಕಾರ ಕೆಲವೊಂದಿಷ್ಟು ಜನ ಮಾತ್ರ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಮೈಗ್ರೇಟ್ ಆಗಬಹುದು ಅಂತ. ಸಾಕಷ್ಟು ಜನ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದರಿಂದ ಅವ್ರಿಗೆ ಪ್ರಾಪರ್ ಆಗಿರುವಂಥ ಸೆಕ್ಯೂರಿಟಿ ಸಿಕ್ಕುತ್ತೆ ಅಂತ ಹೆಚ್ಚು ಜನ ಕೋರ್ಟ್ಗೂ ಸಹ ಅಪ್ರೋಚ್ ಮಾಡಿದ್ದಾರೆ. ಸರ್ಕಾರದ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಂದರೆ, ಸರ್ಕಾರ ಹೇಳ್ತಾ ಇದೆ ಅವರಿಗೆ ರೆವೆನ್ಯೂ ತೊಂದರೆ ಆಗುತ್ತೆ, ಎಕ್ಸ್ಪೆಂಡಿಚರನ್ನು ಹೆಚ್ಚು ಪೆನ್ಷನ್ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಾಗಿ ಸರ್ಕಾರ ರೆಸ್ಪಾನ್ಸನ್ನು ಕೊಡ್ತಾ ಇದೆ. ಸಾಕಷ್ಟು ಜನ ಪಿಟಿಷನ್ನ ಕೊಟ್ಟಾದಮೇಲೆ, ಕೋರ್ಟು ಸಹ ಕ್ವಶನ್ ಮಾಡಿದಾದಮೇಲೆ ಇವಾಗ ಸರ್ಕಾರ ತಂದಿರುವಂಥ ಒಂದು ಫಾರ್ಮುಲಾ ಅಂತಂದರೆ, ಸರ್ಕಾರದ ಪೋಸ್ಟ್ಗಳು 2004 ಮುಂಚೆ ನೋಟಿಫಿಕೇಷನನ್ನು ಮಾಡಿದರೆ ಅಥವಾ ಅಡ್ವರ್ಟೈಸ್ ಮಾಡಿದರೆ ಅಂತಹ ಪೋಸ್ಟಲ್ಲಿರುವಂತಹ ವ್ಯಕ್ತಿಗಳು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಮೈಗ್ರೇಟ್ ಆಗಬಹುದು. ಜೊತೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಲ್ಲಿರುವಂತಹ ವ್ಯಕ್ತಿಗಳು ಸಹ ಮೈಗ್ರೇಟ್ ಆಗಬಹುದು. ಈ ಎರಡೂ ಆಪ್ಷನನ್ನು ಸರ್ಕಾರ ತರ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಓಲ್ಡ್ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮಲ್ಲಿರುವಂತಹ ಫೀಚರ್ಸ್ಗಳು ಯಾವ ರೀತಿಯಾಗಿದೆ. ಸಿ, ಮೊದಲಿರುವಂತಹ ಪೆನ್ಷನ್ ಸ್ಕೀಮನ್ನು ಯಾಕೆ ಹೆಚ್ಚು ಜನ ಪ್ರಿಫರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ, ಒಂದು ಅವರ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ. ಸಿ, ಇಲ್ಲಿ ಹೆಚ್ಚಿನ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ. ಹೇಗೆ? ಒಬ್ಬ ವ್ಯಕ್ತಿ ಇವತ್ತು ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ ಎರಡು ಫ್ಯಾಕ್ಟರನ್ನು ಡಿಸೈಡ್ ಮಾಡಿ ಅವರ ಪೆನ್ಷನನ್ನು ಫಿಕ್ಸ್ ಮಾಡಲಾಗ್ತಿತ್ತು. ಒಂದು, ಅವರು ಎಷ್ಟು ಸರ್ವಿಸನ್ನು ಮಾಡಿದ್ದಾರೆ, ಜೊತೆಗೆ ಅವರು ರಿಟೈರ್ಡ್ ಆಗುವಂತಹ ಸಂದರ್ಭದಲ್ಲಿ ಅವರ ಮಂತ್ಲಿ ಪೇಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಸೊ ಅವರ ಮಂತ್ಲಿ ಪೇಮೆಂಟಿಂದ 50% ಅಮೌಂಟನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಅವರ ಒಂದು ಲೈಫ್ ಟೈಮಲ್ಲಿ ಎವ್ರಿ ಮಂತ್ 50% ಅಷ್ಟು ಅಮೌಂಟನ್ನು ಅವರು ಪಡ್ಕೋತಾ ಇದ್ರು. ಇದು ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿರುವಂಥ ಇಂಪಾರ್ಟೆಂಟ್ ಫೀಚರ್. ಅಂದರೆ ರಿಟೈರ್ಮೆಂಟ್ ಆದಮೇಲೆ ಲೈಫ್ ಲಾಂಗ್ ಇನ್ಕಮ್ ಬರುವಂತೆ ಈ ಸ್ಕೀಮ್ ನಮಗೆ ಗ್ಯಾರಂಟಿ ಮಾಡುತ್ತೆ. ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿರುವಂಥ ಕಂಪ್ಲೀಟ್ ಅಮೌಂಟನ್ನು ಸರ್ಕಾರನೇ ಭರಿಸ್ತಾ ಇತ್ತು. ಸರ್ಕಾರದ ಒಂದು ಎಕ್ಸ್ಪೆಂಡಿಚರಲ್ಲೇ ಇದನ್ನು ಇನ್ಕ್ಲೂಡ್ ಮಾಡಲಾಗ್ತಾ ಇತ್ತು. ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಮಾಡಿರುವಂತಹ ಬದಲಾವಣೆಗಳು ಏನಂತಂದರೆ, ಇಲ್ಲಿ ಸರ್ಕಾರನೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ, ಜೊತೆಗೆ ಎಂಪ್ಲಾಯಿಗಳು ಸಹ ಕಾಂಟ್ರಿಬ್ಯೂಷನನ್ನು ಮಾಡಬೇಕು. ಕಾಂಟ್ರಿಬ್ಯೂಷನ್ ಏನು ಮಾಡಿರುತ್ತಲ್ಲ, ಆ ಒಂದು ಅಮೌಂಟನ್ನು ಸರ್ಕಾರ ಏನು ಮಾಡುತ್ತೆ ಅಂದರೆ ಬೇರೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ಹಾಕುತ್ತೆ. ಸೊ ಇನ್ವೆಸ್ಟ್ಮೆಂಟಲ್ಲಿ ಅಮೌಂಟನ್ನು ಹಾಕಿರ್ತಾರಲ್ಲ, ಅಲ್ಲಿ ಯಾವ ರೀತಿ ಅಂತ ಪ್ರಾಫಿಟ್ ಬರುತ್ತೆ ಅದರ ಬೇಸ್ ಮೇಲೂ ಸಹ ಪೆನ್ಷನ್ ವೇರಿಯೇಷನ್ ಆಗುತ್ತೆ. ರಿಟೈರ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ 60% ಅಮೌಂಟನ್ನು ಒನ್ ಟೈಮ್ ಪೇಮೆಂಟಾಗಿ ಕೊಡ್ತಾರೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಹಾಕೋದಿಲ್ಲ.
ಆಮೇಲೆ ರಿಮೇನಿಂಗ್ 40% ಅಮೌಂಟ್ ಏನಿರುತ್ತಲ್ಲ ಇದನ್ನು ಆ್ಯನ್ಯುವಲ್ ಬೇಸಸ್ ಮೇಲೆ ಟ್ಯಾಕ್ಸ್ ಹಾಕುವಂಥ ಸಾಧ್ಯತೆ ಇರುತ್ತೆ, ಆ್ಯನ್ಯುವಲ್ ಬೇಸಸ್ ಮೇಲೆ ವ್ಯಕ್ತಿಗೆ ಕೊಡಲಾಗುತ್ತೆ ಅನ್ನುವಂಥದ್ದು. ಇದು ಎಲ್ಲ ನ್ಯೂ ಪೆನ್ಷನ್ ಸ್ಕೀಮಲ್ಲಿರುವಂತಹ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿರುವಂತಹ ಅಪ್ಡೇಷನ್. ಸಿ, ಇಲ್ಲಿ ನೀವು ಒಂದು ಕ್ವಶನನ್ನು ಕೇಳ್ಬೋದು, ಎಂಪ್ಲಾಯ್ಗಳು ಕಾಂಟ್ರಿಬ್ಯೂಷನ್ ಮಾಡುವಂಥ ಪರ್ಸೆಂಟೇಜ್ ಯಾವ ರೀತಿಯಾಗಿರುತ್ತೆ ಅಥವಾ ಸರ್ಕಾರ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಅಂತ. ಈಕ್ವಲ್ ಅಮೌಂಟನ್ನು ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಬೇಕು ಅಥವಾ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಸ್ಯಾಲ್ರಿಯ ಎಷ್ಟು ಪರ್ಸೆಂಟೇಜನ್ನು ನೀವು ಪೆನ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಅಂತ. ಫ್ಯೂಚರ್ ಸೆಕ್ಯೂರಿಟಿಗೋಸ್ಕರ ಎಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಸ್ಯಾಲ್ರಿಯಲ್ಲಿ 2,000 ರುಪೀಸ್ ಅಮೌಂಟ್ ಹೋಗುವಂತೆ ನೀವೇನಾದರೂ ಮಾಡಿದರೆ ಸರ್ಕಾರ ನೆಕ್ಸ್ಟ್ 2,000 ರುಪೀಸನ್ನು ಪೇ ಮಾಡುತ್ತೆ. ಸೊ ಈ ಒಂದು ಅಮೌಂಟನ್ನು ಅವರು ಇನ್ವೆಸ್ಟ್ಮೆಂಟಲ್ಲಿ ಹಾಕ್ತಾರೆ. ಇನ್ವೆಸ್ಟ್ಮೆಂಟಿಂದ ಏನಾದರೂ ಪ್ರಾಫಿಟ್ ಬಂದರೆ ಅದನ್ನು ಸಹ ಸೇರಿಸ್ಬಿಟ್ಟು 60% ಅಮೌಂಟನ್ನು ನೀವು ರಿಟೈರ್ಡ್ ಆದ ತಕ್ಷಣ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಹಾಕೋದಿಲ್ಲ. ರಿಮೈನಿಂಗ್ 40% ಆ್ಯನ್ಯುವಲ್ ಬೇಸಸ್ ಮೇಲೆ ಕೊಡಲಾಗುತ್ತೆ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಇಷ್ಟು ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇದರಲ್ಲಿರುವಂಥ ಡಿಫ್ರೆನ್ಸ್ ಇಲ್ಲಿ ನೀವು ನೋಡ್ಬೋದು, ಲೈಫ್ ಲಾಂಗ್ ಸೆಕ್ಯೂರಿಟಿಯನ್ನು ಇದು ಕೊಡೋದಿಲ್ಲ. ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವು ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಿರಲ್ಲ ಅದರ ಆಧಾರದ ಮೇಲೆ ನೀವು ರಿಟರ್ನನ್ನು ಫ್ಯೂಚರ್ ಡೇಸಲ್ಲಿ ಪಡಿತೀರಿ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಹಾಗೂ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿರುವಂತಹ ಮೇಜರ್ ಡಿಫ್ರೆನ್ಸ್ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಪ್ರಿಲಿಮ್ಸಲ್ಲೂ ಸಹ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸನ್ನು ಕೊಡ್ಬೋದು. ಇಲ್ಲಿರುವಂತಹ ಫೀಚರ್ಸ್ಗಳನ್ನು ಮಿಕ್ಸ್ ಮಾಡಿ ಅದನ್ನು ಕೊಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ವರ್ಲ್ಡ್ ಬ್ಯಾಂಕ್ ಟು ಲೆಂಡ್ $1 billion ಟು ಸಪೋರ್ಟ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 2 ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS Paper 3 ಎಕನಾಮಿ ಪಾರ್ಟಲ್ಲೂ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಭಾರತದ ಹೆಲ್ತ್ ಸೆಕ್ಟರ್ಗೆ ಸಪೋರ್ಟ್ ಮಾಡಲಿಕ್ಕೆ ವರ್ಲ್ಡ್ ಬ್ಯಾಂಕು ಲೆಂಡಿಂಗನ್ನು ಮಾಡ್ತಾ ಇದೆ. ಸರಿಸುಮಾರು $1 billion ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಜರ್ ಆಬ್ಜೆಕ್ಟಿವ್ ಏನಿದೆ, ಈ ಒಂದು ಫೈನಾನ್ಸ್ನಿಂದ ಭಾರತಕ್ಕೆ ಹೇಗೆ ಸಪೋರ್ಟ್ ಆಗುತ್ತೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಸ್ಟ್ರೆಂಥನ್ ಮಾಡಬೇಕು, ಅದರಲ್ಲೂ ಫ್ಯೂಚರ್ ಡೇಸಲ್ಲಿ ಬರುವಂತಹ ಪ್ಯಾಂಡಮಿಕ್ ಸಿಚುವೇಷನ್ಸ್ಗಳನ್ನು ಫೇಸ್ ಮಾಡಲಿಕ್ಕೆ ಬೇಕಾಗುವಂತಹ ಸ್ಟ್ರೆಂತನ್ನು ನಾವು ಹೊಂದಬೇಕು ಅಂತ ಇನ್ವೆಸ್ಟ್ಮೆಂಟನ್ನು ಸಹ ಮಾಡ್ತಾ ಇದೆ ಅಥವಾ ಲೆಂಡಿಂಗನ್ನು ಮಾಡ್ತಾ ಇದೆ ಅಂತ. ಇದರಿಂದ ಭಾರತಕ್ಕೆ ಹೇಗೆ ಸಪೋರ್ಟ್ ಸಿಕ್ಕತ್ತೆ, ಸಿ ಇಂಪಾರ್ಟೆಂಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರುವಂತಹ ಪ್ರಧಾನಮಂತ್ರಿ ಆಯುಷ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್. ಈ ಪ್ರೋಗ್ರಾಮನ್ನು 2021 ಲಾಂಚ್ ಮಾಡಿದ್ದಾರೆ. ಈ ಪ್ರೋಗ್ರಾಮಿಂದನೂ ಸಹ ಹೆಲ್ತ್ ಸೆಕ್ಟರಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಇದಕ್ಕೆ ರಿಲೇಟೆಡ್ ಇರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡಲಿಕ್ಕೆ ಫಂಡಿಂಗ್ನ ಅವಶ್ಯಕತೆ ಇದೆ. ಇನ್ನೂ ನಾವು ಈ ಒಂದು ಪ್ರೋಗ್ರಾಮನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಹಾಗೂ ಕೆಲವೊಂದಿಷ್ಟು ಸ್ಟೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೆಲ್ತ್ ಸರ್ವಿಸನ್ನು ಪ್ರಾಪರಾಗಿ ಎಲ್ಲರಿಗೂ ಸಿಗುವಂತೆ ಮಾಡಬೇಕು ಅಂತ 7 ಸ್ಟೇಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಇಂಟರ್ವೆನ್ಷನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮೇಜರ್ಲಿ ಫೋಕಸ್ ಮಾಡಿರುವಂಥ ಸ್ಟೇಟ್ಸ್ಗಳಂದರೆ ಆಂಧ್ರ ಪ್ರದೇಶ್, ಕೇರಳ, ಮೇಘಾಲಯ ಆಗಿರ್ಬೋದು, ಒಡಿಶಾ, ಪಂಜಾಬ್, ತಮಿಳುನಾಡು, ಉತ್ತರ ಪ್ರದೇಶ, ಈ ರೀತಿಯಾಗಿ 7 ಸ್ಟೇಟ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದೆ ಇಲ್ಲಿ ಹೆಲ್ತ್ ಸರ್ವಿಸನ್ನು ಪ್ರಾಪರಾಗಿ ಮಾಡಬೇಕು ಅಂತ. ಜೊತೆಗೆ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಫಾರ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್, ಈ ಒಂದು ಪ್ರೋಗ್ರಾಮ್ಗೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. ಇದರಿಂದ ಫ್ಯೂಚರ್ ಡೇಸಲ್ಲಿ ನಾವು ಹೇಗೆ ಪ್ಯಾಂಡಮಿಕನ್ನು ಪೊಟೆನ್ಷಿಯಲ್ ಆಗಿ ಫೇಸ್ ಮಾಡ್ಬೋದು, ಇದೊಂದು ಇಂಟರ್ನ್ಯಾಷನಲ್ ಕನ್ಸರ್ನ್ ಇರೋದ್ರಿಂದ ಅರ್ಲಿಯರ್ ಡಿಟೆಕ್ಷನನ್ನು ಮಾಡಲಿಕ್ಕೆ ನಮಗೆ ಪ್ರಾಪರ್ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇರುತ್ತೆ. ಹಾಗೂ ಪ್ಯಾಂಡಮಿಕ್ನ ಸಂದರ್ಭದಲ್ಲೂ ಸಹ ಹೇಗೆ ನಾವು ಹೆಲ್ತ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಫೋಕಸ್ ಮಾಡ್ತಾ ಇದೆ. ಜೊತೆಗೆ ಎನ್ಹ್ಯಾನ್ಸ್ಡ್ ಹೆಲ್ತ್ ಸರ್ವಿಸ್ ಡೆಲಿವರಿ ಪ್ರೋಗ್ರಾಮನ್ನು ಸಹ ಇಲ್ಲಿ ಫೋಕಸ್ ಮಾಡಲಾಗಿದೆ. ಇದರಿಂದ ಸರ್ಕಾರ ಹೆಲ್ತ್ ಸರ್ವಿಸಲ್ಲಿ ಕೊಡ್ತಾ ಇರುವಂತಹ ಒಂದು ಫೆಸಿಲಿಟೀಸನ್ನು ಎನ್ಹ್ಯಾನ್ಸ್ ಮಾಡಬೇಕು, ಹೆಲ್ತ್ ಕೇರ್ ಮಾಡೆಲ್ಸ್ಗಳನ್ನು ಚೇಂಜಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಮಾಡೆಲ್ಸ್ಗಳನ್ನು ರೀಡಿಸೈನ್ ಮಾಡಬೇಕು, ಜೊತೆಗೆ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳನ್ನು ಕೊಡಬೇಕು. ಇನ್ನು ಪ್ರತಿಯೊಂದು ಹೌಸ್ಹೋಲ್ಡ್ಗೂ ಸಹ ಹೆಲ್ತ್ ಕೇರ್ ಎಕ್ಸಸ್ ಇರುವಂತೆ ಮಾಡಬೇಕು. ಹಾಗೂ ನಾನ್ ಕಮ್ಯುನಿಕಬಲ್ ಡಿಸೀಸಸ್ನಿಂದ ಆಗುವಂತಹ ರಿಸ್ಕನ್ನು ತಡೆಗಟ್ಟಬೇಕು ಅಂದರೆ ಹೌಸ್ಹೋಲ್ಡ್ಗಳಿಗೆ ವಿಸಿಟ್ ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಕಂಡೀಷನ್ಸನ್ನು ನಾವು ಟ್ರ್ಯಾಕಲ್ಲಿ ಇಟ್ಕೋಬೇಕು, ಅವರಿಂದ ಫೀಡ್ಬ್ಯಾಕನ್ನು ತೆಗೆದುಕೊಳ್ಬೇಕು. ಇದರಿಂದ ನಾವು ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳನ್ನು ಇಂಪ್ರೂವೈಸ್ ಮಾಡ್ಬೋದು ಅಂತ. ಇನ್ನು ನಾವೇನಿವಾಗ ಲೋನ್ ನೋಡ್ತಾ ಇದ್ದೀವಲ್ಲ, ಇದನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ನ ಮುಖಾಂತರ IBRD ಮುಖಾಂತರ ಕೊಡ್ತಾ ಇದ್ದಾರೆ. ಇದರ ಒಂದು ಫೈನಲ್ ಮೆಚ್ಯೂರಿಟಿ ಎಷ್ಟಿದೆ ಅಂದರೆ 5 ಇಯರ್ಸ್ ತನೂ ಇದೆ, ಲೋನನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನೀವಿಲ್ಲಿ ಹೊಂದಬೇಕು. ಹೆಲ್ತ್ ಸೆಕ್ಟರಲ್ಲಿ ಭಾರತದ ಪರ್ಫಾರ್ಮೆನ್ಸನ್ನು ತೋರಿಸುವ ಬೆಸ್ಟ್ ಇಂಡಿಕೇಟರ್ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಒಬ್ಬ ವ್ಯಕ್ತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮಗೆ ಡಿಸೈಡ್ ಮಾಡುತ್ತೆ ಅವರು ಯಾವ ರೀತಿಯಾಗಿ ಹೆಲ್ದಿಯಾಗಿದ್ದಾರೆ ಹಾಗೂ ನಾವು ಹೆಲ್ತ್ ಸರ್ವಿಸನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳುತ್ತೆ.
ಸೊ 2020 ಲೈಫ್ ಎಕ್ಸ್ಪೆಕ್ಟೆನ್ಸಿ 69.8 ಇದೆ. ಈ ಮೊದಲು 1990 ಕಂಡೀಷನ್ ನೋಡಿದರೆ 58 ಇಯರ್ಸ್ ಇತ್ತು. ಪ್ರೆಸೆಂಟ್ ಕಂಡೀಷನಲ್ಲಿ ಇಂಪ್ರೂವೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹೆಲ್ತ್ ಸೆಕ್ಟರನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ವರ್ಲ್ಡ್ ಬ್ಯಾಂಕಿಂದ ಸಪೋರ್ಟನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ಈ ಆರ್ಟಿಕಲಿಂದ ತಿಳಿದುಕೊಳ್ಬೇಕು. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ಸುಪ್ರೀಂ ಕೋರ್ಟ್ ಏಜಸ್ ನಾರ್ಮ್ ಫಾರ್ ಸೆಲೆಕ್ಷನ್ ಆಫ್ ಕನ್ಸ್ಯೂಮರ್ ಕೋರ್ಟ್ ಪ್ರೆಸಿಡೆಂಟ್ಸ್ ಮೆಂಬರ್ಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂದರೆ, ಕನ್ಸ್ಯೂಮರ್ ಕೋರ್ಟಲ್ಲಿರುವಂತಹ ಪ್ರೆಸಿಡೆಂಟ್ಸ್ ಹಾಗೂ ಮೆಂಬರ್ಗಳ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಹೊಸ ರೂಲನ್ನು ಅಥವಾ ನಾರ್ಮನ್ನು ತಂದಿದೆ. ಏನು ಬದಲಾವಣೆಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ನಾವು ಗಮನಹರಿಸಬೇಕು. ಸೊ ಪೊಲಿಟಿ ಓದುವಾಗ ಆರ್ಟಿಕಲ್ 142 ನೀವು ಓದಿರ್ತೀರ. 142 ನಮಗೇನು ಹೇಳುತ್ತೆ, ಸುಪ್ರೀಂ ಕೋರ್ಟ್ಗಿರುವಂಥ ಎಕ್ಸ್ಟ್ರಾಡಿನರಿ ಪವರ್, ಜಸ್ಟಿಸನ್ನು ಒದಗಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಪವರನ್ನು ಕೊಡಲಾಗುತ್ತೆ. ಈ ಒಂದು ಪವರ್ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು, ಕೆಲವೊಂದಿಷ್ಟು ವರ್ಡಿಕ್ಟ್ಗಳನ್ನು ಕೊಡ್ಬೋದು ಅಥವಾ ರೂಲ್ಸ್ಗಳನ್ನು ತರಬಹುದು. ಈ ರೂಲ್ಸ್ಗಳನ್ನು ವರ್ಡಿಕ್ಟ್ಗಳನ್ನು ನಾವು ಎನ್ಫೋರ್ಸ್ ಮಾಡಲೇಬೇಕಾಗತ್ತೆ, ಫೈನಲ್ ಅಂತ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ಆರ್ಟಿಕಲ್ 142 ನಮಗೆ ತುಂಬ ಇಂಪಾರ್ಟೆಂಟ್, ನ್ಯಾಯವನ್ನು ಒದಗಿಸ್ಲಿಕ್ಕೆ 142 ನಮಗೆ ಸಹಾಯ ಆಗುತ್ತೆ. ಈ ಒಂದು ಕೇಸಲ್ಲೂ ಸಹ ಆರ್ಟಿಕಲ್ 142ನಲ್ಲಿರುವಂಥ ಎಕ್ಸ್ಟ್ರಾಡಿನರಿ ಪವರನ್ನು ಯೂಸ್ ಮಾಡಿಕೊಂಡಿದೆ. ಏನು ಬದಲಾವಣೆಯನ್ನು ಮಾಡಿದರೆ, ಕನ್ಸ್ಯೂಮ್ ಕೋರ್ಟಲ್ಲಿ ಮೆಂಬರ್ಗಳನ್ನು ನಾವು ಅಪಾಯಿಂಟ್ ಮಾಡಬೇಕಂತಂದರೆ ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಇತ್ತು. ಏನು ಮ್ಯಾಂಡೇಟರಿ ಪ್ರೊವಿಷನ್ ಅಂತಂದರೆ, ಸರಿಸುಮಾರು 20 ವರ್ಷದಷ್ಟು ಎಕ್ಸ್ಪೀರಿಯನ್ಸನ್ನು ಹೊಂದಬೇಕು. 20 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಅವರನ್ನು ನಾವು ಕನ್ಸ್ಯೂಮರ್ ಕೋರ್ಟಲ್ಲಿ ಪ್ರಿಸೈಡ್ ಮಾಡಲಿಕ್ಕೆ ಅಥವಾ ಮೆಂಬರಾಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಇವಾಗ ಏನು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಂದರೆ, 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದನ್ನು 10 ಇಯರ್ಸ್ ಮಾತ್ರ ರಿಡಕ್ಷನ್ ಮಾಡ್ತಾ ಇದೆ. ಹೆಂಗೆ ಟ್ಯಾಲೆಂಟ್ಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 10 ಇಯರ್ಸ್ ಮಾತ್ರ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಜೊತೆಗೆ ರಿಟನ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಹಾಗೂ ಪರ್ಸ್ನಾಲಿಟಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಬೇಕು. ಇದರಲ್ಲಿ ಕ್ಯಾಂಡಿಡೇಟ್ ಯಾವ ರೀತಿ ಅಂತ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಅವರನ್ನು ಕನ್ಸ್ಯೂಮರ್ ಕೋರ್ಟಲ್ಲಿ ಪ್ರಿಸೈಡಿಂಗ್ ಆಫೀಸರಾಗಿ ಆದರೂ ಕನ್ಸಿಡರ್ ಮಾಡ್ಬೋದು ಅಥವಾ ಮೆಂಬರ್ಸ್ಗಳಾಗಿ ಕನ್ಸಿಡರ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. 2020 ಸರ್ಕಾರ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ರೂಲ್ಸನ್ನು ಜಾರಿಗೆ ತಂದಿತ್ತು. 2020 ಸ್ಪೆಸಿಫಿಕಲಿ ಫೋಕಸ್ ಮಾಡಿರೋದು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವ ರೀತಿ ಅಂತ ಪ್ರೊಸೀಜರನ್ನು ಫಾಲೋ ಮಾಡಬೇಕು, ರಿಕ್ರೂಟ್ಮೆಂಟ್ ಮೆಥಡ್ ಯಾವ ರೀತಿಯಾಗಿರಬೇಕು, ಟರ್ಮ್ ಆಫ್ ಆಫೀಸ್ ಇವನ್ನೆಲ್ಲನೂ ಸಹ ಕನ್ಸರ್ನಲ್ಲಿ ಇಟ್ಕೊಂಡು ರೂಲ್ಸನ್ನು ಪ್ರಿಪೇರ್ ಮಾಡಿತ್ತು. 20 ವರ್ಷ ಎಕ್ಸ್ಪೀರಿಯನ್ಸನ್ನು ಅವರು ಕನ್ಸಿಡರ್ ಮಾಡಿದ್ರು, ಇವಾಗ 10 ಇಯರ್ಸ್ ಕನ್ಸಿಡರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸ್ಪೆಸಿಫಿಕಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ವರ್ಡಿಕ್ಟ್ ಏನಿದೆಲ್ಲ, ಸರ್ಕಾರ ಚೇಂಜಸ್ ತರೋ ತನೂ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇದನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಹೇಳ್ತಾ ಇದ್ದಾರೆ. 2020 ತಂದಿರುವಂತಹ ರೂಲ್ಸಲ್ಲಿ ಅಮೆಂಡ್ಮೆಂಟ್ ಮಾಡೋ ತನೂ ಸಹ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆ. ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಬೇಕು, ಏನು ಅಪ್ಡೇಷನ್ಸನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಕೂನೋ ಪಾರ್ಕ್ ಅನ್ಸೂಟೇಬಲ್ ಟು ಹೋಸ್ಟ್ ಆಲ್ 20 ಚೀತಾಸ್ ನಾಟ್ ಇನಫ್ ಪ್ರೇ ಸೇಸ್ ಸೈಂಟಿಸ್ಟ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಚೀತಾಸ್ಗಳು ಸರ್ವೈವ್ ಆಗದೇ ಇರುವಂತಹ ಕಂಡೀಷನ್ ಕ್ರಿಯೇಟ್ ಆಗ್ಬೋದು, ಯಾಕೆಂದರೆ ಅಲ್ಲಿ ನಮಗೆ ಸಫಿಷಿಯಂಟ್ ಕ್ವಾಂಟಿಟಿನಲ್ಲಿ ಪ್ರೇ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಕೂನೋ ನ್ಯಾಷನಲ್ ಪಾರ್ಕಲ್ಲಿ ನಾವು ಚೀತಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಒಟ್ಟಾರೆಯಾಗಿ 20 ಚೀತಾಸ್ಗಳನ್ನು ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ. 8 ಚೀತಾಸ್ಗಳನ್ನು ನಮೀಬಿಯಾದಿಂದ ಹಾಗೂ 12 ಚೀತಾಸ್ಗಳನ್ನು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಶಿಫ್ಟ್ ಮಾಡಲಾಗಿದೆ. September 2022 ಈ ಒಂದು February 2023 ಒಳಗಾಗಿ ಒಟ್ಟಾರೆಯಾಗಿ ನಾವು 20 ಚೀತಾಸ್ಗಳನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇವಾಗ ಭಾರತದಲ್ಲಿರುವಂತಹ ಚೀತಾಸ್ ಪಾಪ್ಯುಲೇಷನ್ ಎಕ್ಸ್ಟಿಂಟ್ ಆಗಿರೋದು 1950s ಆಗಿದೆ. ಇವಾಗ ಮತ್ತೆ ನಾವು ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ದೀವಿ.
ಇಲ್ಲಿ ಸರ್ವೈವ್ ಆಗೋದಿಲ್ಲ ಅಂದರೆ ನಾವು ಬೇರೆ ಎಲ್ಲಿ ಇದನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಮೇಜರ್ ಕನ್ಸರ್ನ್. ರಾಜಸ್ಥಾನದಲ್ಲಿರುವಂತಹ ಮುಕುಂದ್ರಾ ಟೈಗರ್ ರಿಸರ್ವ್ ಅಲ್ಲಿ ನಾವು ಲೊಕೇಟ್ ಮಾಡ್ಬೋದು. ರಾಜಸ್ಥಾನ ಗೌರ್ಮೆಂಟು ಸಹ ಆಫರನ್ನು ಕೊಟ್ಟಿರುವಂಥದ್ದು, ಯಾಕೆಂದರೆ ಇಲ್ಲಿ ಪ್ರಾಪರ್ ಆಗಿರುವಂತಹ ಕಂಡೀಷನ್ ಇದೆ, ವೆಲ್ ಇಕ್ವಿಪ್ಡ್ ಇರುವಂತಹ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೊಂದು ಚೇಂಜಸ್ಸನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಈಸಿಯಾಗಿ ನಾವು ರೀಇಂಟ್ರೊಡ್ಯೂಸ್ ಇಲ್ಲಿ ಮಾಡ್ಬೋದು ಅಂತ. ಆದರೆ ಮಧ್ಯಪ್ರದೇಶದಲ್ಲಿರುವಂಥ ವೈಲ್ಡ್ ಲೈಫ್ ಸೆಂಚುರಿ ಆಗಿರುವಂತಹ ನೌರಾದೇವಿ ಮತ್ತು ಗಂಗಾಸಾಗರ್, ಈ ಒಂದು ವೈಲ್ಡ್ ಲೈಫ್ ಸೆಂಚುರಿನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಮತ್ತೆ ಒಂದು ವರ್ಷಗಳ ಕಾಲ ಸೂಟೇಬಲ್ ಎಕೋಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ಗಳನ್ನು ಸಹ ಮಾಡಬೇಕಾಗುತ್ತೆ. ಆದರೆ ಮುಕುಂದ್ರಾ ಟೈಗರ್ ರಿಸರ್ವ್ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾರತದಲ್ಲಿ ಆಲ್ರೆಡಿ 1950ನಲ್ಲೇ ಚೀತಾಗಳು ಎಕ್ಸ್ಟಿಂಟ್ ಆಗಿದೆ. ಇವಾಗ ಮತ್ತೆ ನಾವು ರೀಇಂಟ್ರೊಡ್ಯೂಸ್ ಮಾಡೋದ್ರಿಂದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮನ್ನು ರೀವ್ಯಾಂಪ್ ಮಾಡ್ದಂಗಾಗುತ್ತೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ, ಎಕೋಸಿಸ್ಟಮ್ ಸರ್ವಿಸನ್ನು ಸಹ ಎನ್ಹ್ಯಾನ್ಸ್ ಮಾಡುತ್ತೆ. ಎಕೋಸಿಸ್ಟಮ್ ಸರ್ವಿಸಸ್ಗಳಂತಂದರೆ ಏನು? ವಾಟರ್ ಸೆಕ್ಯೂರಿಟಿ, ಕಾರ್ಬನ್ ಸಿಕ್ವಿಸ್ಟ್ರೇಷನ್, ಸಾಯಿಲ್ ಮಾಯ್ಚರನ್ನು ಕನ್ಸರ್ವ್ ಮಾಡೋದಾಗಲಿ, ಇವೆಲ್ಲನೂ ಸಹ ಸೊಸೈಟಿಗೆ ಬೆನಿಫಿಟನ್ನು ಕೊಡುತ್ತೆ, ಜೊತೆಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎಕೋಸಿಸ್ಟಮನ್ನು ಸೇವ್ ಮಾಡಲಿಕ್ಕೆ ಚೀತಾಗಳ ಒಂದು ರೀಇಂಟ್ರೊಡಕ್ಷನ್ ಮಾಡಿದ್ದಾರೆ ಅನ್ನೋದಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೂನೂ ನ್ಯಾಷನಲ್ ಪಾರ್ಕ್ ನಮಗೆ ಇಂಪಾರ್ಟೆಂಟ್, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೂ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಚೀತಾಗಳು ಸರ್ವೈವ್ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ, ಯಾಕೆಂದರೆ ಪ್ರೇ ಕಡಿಮೆ ಇರಬಹುದು, ಬೇರೆ ಕಡೆ ಮತ್ತೆ ಇದನ್ನು ರೀಲೊಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಪ್ಡೇಷನ್ ಗೊತ್ತಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಸ್ಕೋರ್ 74.4 ಇನ್ ವರ್ಲ್ಡ್ ಬ್ಯಾಂಕ್ ಇಂಡೆಕ್ಸ್ ಆನ್ ವರ್ಕಿಂಗ್ ವುಮನ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ವುಮನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಇಂಪಾರ್ಟೆಂಟ್ ಇಂಡೈಸಸ್ ಸೆಕ್ಷನಲ್ಲೂ ಸಹ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಮೇನ್ಸಲ್ಲೂ ಸಹ ಈ ಒಂದು ರಿಪೋರ್ಟಲ್ಲಿರುವಂಥ ಸ್ಟೇಟಸನ್ನು ನಾವು ಯೂಸ್ ಮಾಡ್ಕೋಬಹುದು. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ವರ್ಕಿಂಗ್ ವುಮನ್ಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರುವಂತಹ ಇಂಡೆಕ್ಸಲ್ಲಿ ಭಾರತದ ಒಂದು ಸ್ಕೋರನ್ನು ನೋಡಿದರೆ 74.4 ಇದೆ. ಮ್ಯಾಕ್ಸಿಮಮ್ 100 ಸ್ಕೋರನ್ನು ಕೊಡಲಾಗುತ್ತೆ. 100 ಸ್ಕೋರನ್ನು ಪಡೆದಿರುವಂಥ 14 ಕಂಟ್ರಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೆಲ್ಜಿಯಂ, ಕೆನಡಾ, ಪೋರ್ಚುಗಲ್, ಸ್ಪೇನ್, ಸ್ವೀಡನ್, ಗ್ರೀಸ್, ಐಲ್ಯಾಂಡ್ ಹಾಗೂ ಐರ್ಲ್ಯಾಂಡ್, ಡೆನ್ಮಾರ್ಕ್, ಫ್ರಾನ್ಸ್, ಇಂಪಾರ್ಟೆಂಟ್ ಕಂಟ್ರೀಸ್ಗಳನ್ನು ನೀವು ಕನ್ಸಿಡರ್ ಮಾಡಬಹುದು. ಭಾರತಕ್ಕೆ ಕಡಿಮೆ ರ್ಯಾಂಕಿಂಗ್ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಭಾರತದಲ್ಲಿರುವಂಥ ಪಾಲಿಸಿ, ಅದರಲ್ಲೂ ವರ್ಕಿಂಗ್ ವುಮನ್ಗೆ ಕೊಡ್ತಕ್ಕಂತಹ ಪೇ ಸ್ಕೇಲ್ ಯಾವ ರೀತಿಯಾಗಿದೆ, ಪೆನ್ಷನ್ ಯಾವ ರೀತಿಯಾಗಿದೆ, ಇದು ಪ್ರಾಪರಾಗಿ ಪುರುಷರಿಗೆ ಸಮಾನವಾಗಿ ಇಲ್ಲ, ಇಲ್ಲಿ ಎಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ನಾವು ಪ್ರಾಪರಾಗಿರುವಂಥ ಸ್ಕೋರನ್ನು ಪಡ್ಕೋಬಹುದು ಅಂತ ಇಲ್ಲಿ ಪ್ರೆಡಿಕ್ಷನನ್ನು ಮಾಡ್ಬೋದು. ಹಾಗೂ ಸೌತ್ ಏಷ್ಯನ್ ರೀಜನಲ್ಲಿ ಎವರೇಜ್ ಸ್ಕೋರನ್ನು ಕನ್ಸಿಡರ್ ಮಾಡಿದರೆ 63.7 ಎವರೇಜ್ ಸ್ಕೋರ್ ಇದೆ. ಭಾರತ 74.4 ಸ್ಕೋರನ್ನು ಹೊಂದಿದೆ, ಎವರೇಜ್ಗಿನ ಹೈಯರ್ ಸ್ಕೋರನ್ನು ಭಾರತ ಮಾಡಿದೆ ಅಂತ ಕಾಣ್ಬೋದು. ಹಾಗೂ ನೇಪಾಳ ಹೈಯೆಸ್ಟ್ ಸ್ಕೋರನ್ನು ಹೊಂದಿದೆ, ನೇಪಾಳ ಸರಿಸುಮಾರು 80.6 ಸ್ಕೋರನ್ನು ಹೊಂದಿದೆ. ಸೊ ಭಾರತನೂ ಸಹ ಪರ್ಫೆಕ್ಟ್ ಸ್ಕೋರನ್ನು ಹೊಂದಬೇಕು ಅಂತಂದರೆ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡಬೇಕು. ಮೇಜರ್ ಕನ್ಸರ್ನ್ ಅಂದರೆ ಏನು? ವರ್ಕ್ ಲೈಫು ಮತ್ತು ಮ್ಯಾರೇಜ್ ಲೈಫನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಲಾಗಳನ್ನು ತರಬೇಕು, ಫ್ರೀಡಮ್ ಆಫ್ ಮೂಮೆಂಟ್ಗೆ ಸಂಬಂಧಪಟ್ಟಂತೆ ಪಾಲಿಸೀಸ್ಗಳನ್ನು ತರಬೇಕು. ಸಾಕಷ್ಟು ಸಾರಿ ಮಹಿಳೆಯರಿಗೆ ಮ್ಯಾರೇಜ್ ಹಾಗೂ ಪ್ರೊಫೆಷ್ನಲ್ಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರನೂ ಸಹ ಮುಂದಾಗಿ ಲಾಸ್ಗಳನ್ನು ತರಬೇಕು ಅನ್ನುವಂಥದ್ದಾಗಿ, ಇದರಿಂದ ನಾವು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ಬೋದು, ಮಹಿಳೆಯರು ಸಹ ಪುರುಷರಷ್ಟೇ ಸಮಾನ ಅಂತ ಎನ್ಶೋರ್ ಮಾಡಲಿಕ್ಕೆ ಮೇಜರ್ ಬ್ಯಾಕ್ ಬೋನ್ ಅಂತಂದರೆ ಸರ್ಕಾರ ತರುವಂತಹ ಪಾಲಿಸೀಸ್ಗಳು ಅನ್ನೋದನ್ನು ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಮೇನ್ಸಲ್ಲಿ ಈಕ್ವಾಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನನ್ನು ಅಡ್ರೆಸ್ ಮಾಡುವಾಗ, ಅದರಲ್ಲಿ ಜೆಂಡರ್ ಈಕ್ವಾಲಿಟಿ ಡೈಮೆನ್ಷನನ್ನು ನೀವು ಕವರ್ ಮಾಡುವಾಗ ಇಲ್ಲಿರುವಂತಹ ರಿಪೋರ್ಟನ್ನು ಬಳಕೆ ಮಾಡ್ಕೋಬೋದು. ಭಾರತದ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ವರ್ಲ್ಡ್ ಬ್ಯಾಂಕೇ ರಿಪೋರ್ಟನ್ನು ಕೊಟ್ಟಿದೆ ಅಂತ ನೀವು ಮೆನ್ಷನ್ ಮಾಡ್ತಾ ನಿಮ್ಮ ಪಾಯಿಂಟನ್ನು ಜಸ್ಟಿಫೈ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಪಿಕ್ಕಿಂಗ್ ದ ವಾಚ್ ಡಾಗ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಚುನಾವಣಾ ಆಯೋಗದಲ್ಲಿರುವಂತಹ ಆಯುಕ್ತರನ್ನು ಹೇಗೆ ಅಪಾಯಿಂಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ. ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಹೇಗೆ ಅಪಾಯಿಂಟ್ ಮಾಡಬೇಕು ಅಂತಂದರೆ, ಒಂದು ಪ್ಯಾನಲನ್ನು ಸೆಟಪ್ ಮಾಡಬೇಕು. ಈ ಪ್ಯಾನಲಲ್ಲಿ ಯಾವ್ಯಾವ ಮೆಂಬರ್ಸ್ಗಳು ಇರಬೇಕು ಅಂತಂದರೆ, ಪ್ರಧಾನಮಂತ್ರಿಗಳಿರಬೇಕು, ಅಪೋಜಿಷನ್ ಪಾರ್ಟಿ ಲೀಡರ್ ಲೋಕಸಭೆಯಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನೂ ಸಹ ಈ ಒಂದು ಪ್ಯಾನಲಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಅವರು ಇರ್ತಾರೆ.
ಪಿಎಂ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನೊಳಗೊಂಡಂತಹ ಪ್ಯಾನಲ್ ಇವತ್ತು ಡಿಸೈಡ್ ಮಾಡುತ್ತೆ ಯಾರನ್ನು ಚುನಾವಣಾ ಆಯುಕ್ತರಾಗಿ ಎಲೆಕ್ಟ್ ಮಾಡಬೇಕು ಅಂತ. ಈ ಪ್ಯಾನಲ್ ಕೊಟ್ಟಿರುವಂಥ ರೆಕಮೆಂಡೇಷನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು. ಈ ಮೊದಲು ಕೇವಲ ಪ್ರೈಮ್ ಮಿನಿಸ್ಟರ್ ಅವರ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ವರ್ಡಿಕ್ಟನ್ನು ಕೊಟ್ಟಿದೆ. ಈ ಮೊದಲು ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಲಿಮೆಂಟ್ ಲಾ ಅನ್ನು ಮಾಡಬೇಕು ಅಂತ ಪಾರ್ಲಿಮೆಂಟ್ಗೆ ಬಿಟ್ಟಿರುತ್ತೆ, ಆದರೆ ಪಾರ್ಲಿಮೆಂಟ್ ಯಾವುದೇ ರೀತಿಯಾದಂತಹ ಲಾ ಅನ್ನು ಮಾಡಿರಲಿಲ್ಲ ಅಥವಾ ಪ್ಯಾನಲನ್ನು ಸಹ ಸೆಟಪ್ ಮಾಡಿರಲಿಲ್ಲ. ಕೇವಲ ಪ್ರೈಮ್ ಮಿನಿಸ್ಟರ್ ಅವರು ಅಡ್ವೈಸ್ ಮಾಡ್ತಾ ಇದ್ರು. ಇವಾಗ ಪ್ಯಾನಲ್ ಕೊಟ್ಟಿರುವಂತಹ ನಿರ್ಧಾರದ ಆಧಾರದ ಮೇಲೆ ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ ಒತ್ತಿ ಹೇಳ್ತಾ ಇದೆ. ಎಲೆಕ್ಷನ್ ಕಮಿಷನಲ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ನ ಮುಖಾಂತರ ಸರ್ಕಾರ ಮೊನೋಪೋಲಿಯನ್ನು ತರ್ತಾ ಇತ್ತು, ಎಕ್ಸ್ಕ್ಲೂಸಿವ್ ಆಗಿ ಕಂಟ್ರೋಲನ್ನು ಮಾಡ್ತಾ ಇರುವಂಥದ್ದು. ಸೊ ಎಲೆಕ್ಷನ್ ಕಮಿಷನ್ನ ಒಂದು ಸ್ಟೇಟಸನ್ನು ನೋಡಿದರೆ ಇದಕ್ಕೂ ಸಹ ಸ್ವತಂತ್ರತೆಯ ಅವಶ್ಯಕತೆ ಇದೆ, ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಮತ್ತು ಹಾನೆಸ್ಟಿಯನ್ನು ಸಹ ಈ ಒಂದು ಕಮಿಷನಲ್ಲಿ ತರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸ್ವಾತಂತ್ರ್ಯತೆಯ ಒಂದು ಅವಶ್ಯಕತೆ ಇದೆ, ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಯಾನಲನ್ನು ಸೆಟಪ್ ಮಾಡ್ತಾ ಇದೆ ಅಂತ ನಾವು ಕಾಣಬಹುದು. ಜೊತೆಗೆ ಇನ್ನೊಂದು ಮೇಜರ್ ಕನ್ಸರ್ನ್ ಅಂತಂದರೆ ಆರ್ಟಿಕಲ್ 324 ಸಬ್ ಕ್ಲಾಸ್ 5ಅಲ್ಲಿರುವಂತಹ ಇನ್ನೊಂದು ಪ್ರೊವಿಷನ್ ಏನು ಹೇಳುತ್ತೆ, ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ಸ್ಗಳ ರಿಮೂವಲ್ ಬಗ್ಗೆ ಇದು ರಿಫ್ಲೆಕ್ಟ್ ಮಾಡುತ್ತೆ. ಇಲ್ಲಿ ನಾವು ಡಿಫ್ರೆನ್ಸಿಯೇಷನನ್ನು ನೋಡ್ತೇವೆ. ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರಲ್ಲ ಆ ರೀತಿ ಅಂತ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಸೊ ಇಲ್ಲಿ ಇವರಿಗೆ ಸೆಕ್ಯೂರಿಟಿ ಸಿಕ್ಕತ್ತೆ, ಆದರೆ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಾಗ ಪ್ರಾಪರ್ ಆಗಿರುವಂತಹ ಪ್ರೊಸೀಜರನ್ನು ಫಾಲೋ ಮಾಡೋದಿಲ್ಲ. ಅಂದರೆ ಇವರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇರೋದಿಲ್ಲ, ಟೆನ್ಯೂರ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ ಎಲೆಕ್ಷನ್ ಕಮಿಷನರ್ಗಳಿಗೆ ಇರೋದಿಲ್ಲ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕಾನ್ಸ್ಟಿಟ್ಯೂಷನಲ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಆಗಿರ್ಬೋದು ಹಾಗೂ ಟೆನ್ಯೂರ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳನ್ನು ತುಂಬ ಸರ್ತಿ ಕೇಳ್ತಾರೆ. ಸ್ಟೇಟ್ಮೆಂಟ್ ವೈಸ್ ಆದರೂ ಕೇಳ್ಬೋದು ಅಥವಾ ಸಿಂಗಲ್ ವರ್ಡಲ್ಲಿನೂ ಸಹ ಡೈರೆಕ್ಟಾಗಿ ಕ್ವೆಶನ್ಸ್ಗಳನ್ನು ಕೇಳ್ಬೋದು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಅಪ್ಡೇಷನ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ಗೆ ಸಂಬಂಧಿಸಿದಂತಹ ಕಮಿಟಿ ಯಾವುದಿದೆ, ಯಾವ ಕಮಿಟಿ ಎಕ್ಸಾಮಿನೇಷನ್ ಮಾಡಿದೆ, ಸಜೆಷನನ್ನು ಕೊಟ್ಟಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.